ಹೆಚ್ ರೇವಣ್ಣಗೆ ಅರಸೀಕೆರೆ ಸಂಕಷ್ಟ ಅರಸಿಕೆರೆ ಜೆಡಿಎಸ್ ಅಭ್ಯರ್ಥಿ ಯಾರು ರೇವಣ್ಣ ಕುಟುಂಬಸ್ಥರೇ ಅರಸಿಕೆರೆಯಲ್ಲಿ ಸ್ಪರ್ಧಿಸ್ತಾರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರ ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಳನ್ನೇ ಶುರುವಾಗಿದೆ ಒಂದ್ ಕಡೆ ಟಿಕೆಟ್ ಹಂಚಿಕೆ ಕಾಂಗ್ರೆಸ್ ಖರ್ಚ ಗೊಂದಲ ಅಲ್ಲ ಜೆಡಿಎಸ್ಗೆ ಕೂಡ ಇದೀಗ ಮೂರು ಪಕ್ಷಗಳನ್ನ ತಗೊಂಡ್ರೆ ತೊಂಬತ್ ಮೂರು ಅಭ್ಯರ್ಥಿಗಳ ಅಂದ್ರೆ ಫಸ್ಟ್ ಲಿಸ್ಟ್ ಅನ್ನ ತೊಂಬತ್ ಮೂರು ಕ್ಷೇತ್ರಗಳಿಗೆ ಜೆಡಿಎಸ್ ರಿಲೀಸ್ ಮಾಡಿದೆ ಆದ್ರೆ ಹಾಸನ ಜೆಡಿಎಸ್ ನ ಭದ್ರಾಕೋಟೆ ಅಂತ ಹೇಳ್ತಿದ್ರು ಈಗ ಹಾಸನ ಸಿಟಿಲೇ ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ ಪ್ರೀತಿ ಗೌಡರು ಹೀಗಾಗಿ ಹಾಸನದಲ್ಲಿ ಒಂದಷ್ಟು ಕ್ಷೇತ್ರಗಳು ಜೆ ಡಿ ಎಸ್ಗೆ ಕಗ್ಗಂಟಾಗಿದೆ ಹಾಸನದಲ್ಲಿ ಇಡೀ ರಾಜ್ಯದಲ್ಲಿ ಕುಮಾರಸ್ವಾಮಿ ಕಿಂಗ್ ಆದರೆ ಜೆ ಡಿ ಎಸ್ಗೆ ಹಾಸನದಲ್ಲಿ ರೇವಣ್ಣ ಅವರು ರೇವಣ್ಣ ಅವರು ಹೇಳಿದ ಮಾತ್ರ ನಡೆಯೋದು ಹೀಗಾಗಿ ಅರ್ಸಿಕೆರೆಯಲ್ಲಿ ಏನಾಗಬೇಕು ಅರಸಿಕೆರೆ ರೇವಣ್ಣ ಅವರ ಪಾಲಿಗೆ ಅತಿ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಅರ್ಸಿಕೆರಲ್ಲಿ ಏನು ಮಾಡಬೇಕು ಅಂತ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರೇ ಕಂಪ್ಲೀಟ್ ವಿಡಿಯೋನ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ನಂತರ ಬರೋ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗೆ ರಾಗಿ ಪಡೆದುಕೊಳ್ಳಿ ಶಿವಲಿಂಗೇಗೌಡರು ಜೆ ಡಿ ಎಸ್ ಎಮ್ ಎಲ್ ಎ ಆರ್ ಸಿ ಕೆರೆ ಇದ್ದ ಅರೆ ಶಿವಲಿಂಗೇಗೌಡರು ಏನು ಮಾಡ್ತಾರೆ ತಟಸ್ಥು ಆಗ್ಬಿಟ್ಟಿದ್ದಾರೆ ಈ ಕಡೆ ಗುಬ್ಬಿಗೋದ್ರೆ ಗುಬ್ಬಿ ಶ್ರೀನಿವಾಸ್ ಅವರು ಕ್ಲಿಯರ್ ಕಟ್ಟು ನಾನು ಜೆ ಡಿ ಎಸ್ ಗೆ ಬರೋ ಮಾತೆ ಇಲ್ಲ ಜೆ ಡಿ ಎಸ್ ಅಲ್ಲಿ ಉಳಿಯೋ ಮಾತೆ ಇಲ್ಲ ಕಾಂಗ್ರೆಸ್ ನಾನು ಗೆದ್ದೆ ಗೆಲ್ತೀನಿ ಹೌದು ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಶಿವಲಿಂಗೇಗೌಡರು ಕೂಡ ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿಯಾಗಿ ಗುರುತಿಸಿಕೊಂಡವರು ಶಿವಲಿಂಗೇಗೌಡರು ಬಾಯಿಂದ ಯಾವುದೇ ನಿರ್ಧಾರ ಇನ್ನೂ ಅಧಿಕೃತವಾಗಿ ಹೊರಬಂದಿಲ್ಲ ಆದರೆ ಮೂಲಗಳ ಪ್ರಕಾರ ಅವರು ಕಾಂಗ್ರೆಸ್ಗೆ ಹೋಗೇ ಹೋಗ್ತಾರೆ ಅವರೇ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಹೀಗಾದ್ರೆ ಜೆ ಡಿ ಎಸ್ ಏನು ಏನು ಮಾಡೋದು ಅರಸೀಕೆರೆಯ ನೂರಾರು ಜನ ಜೆ ಡಿ ಎಸ್ನ ಕಾರ್ಯಕರ್ತರು ಏಕಾಏಕಿ ರೇವಣ್ಣ ಅವ್ರ ಮನೆಗೆ ಬಂದರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರು ಹಾಗೆ ರೇವಣ್ಣ ಅವ್ರನ್ನ ಮೀಟ್ ಮಾಡೋರು ರೇವಣ್ಣ ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ನನ್ಗೆ ಒಳೆ ನರಸಿಪುರ ಒಂದ್ ಕಣ್ಣಾರ್ರೆ ಕೆರೆ ಮತ್ತೊಂದ್ ಕಣ್ಣು ನಾನು ಸುಲಭವಾಗಿ ಕೆರೆ ಅಂತ ಕಳ್ಕೊಳ್ಳಲ್ಲ ಎಲ್ಲವನ್ನ ಬಗೆಹರಿಸ್ತೀನಿ ಅಂತ ಹೇಳ್ತಾವ್ರಿ ಎಲ್ಲಿ ಬಗೆಹರಿಸ್ತಾರೆ ಜಿ ಟಿ ದೇವೇಗೌಡರು ಅವ್ರ ಮಗನ್ಗೂ ಟಿಕೆಟ್ ಬೇಕಿತ್ತು ಸಮಸ್ಯೆನ ಬಗೆಹರಿಸ್ಕೊಂಡ್ರು ಅಲ್ಲೇ ಉಳ್ಕಂಡ್ರು ಹತ್ತು ಕರೆದು ಚಾಮುಂಡೇಶ್ವರ್ ನಾನು ಇರ್ತೀನಿ ಹುಣಸೂರು ನನ್ನ ಮಗ ನಿರ್ತಾರೆ ಅಂದ್ರು ಓಕೆ ಅರೆ ಶಿವಲಿಂಗೇಗೌಡರು ಅಷ್ಟು ಸುಲಭವಾಗಿ ಬಗ್ತಾರಾ ಶಿವಲಿಂಗೇಗೌಡರು ಒಂದ್ ವೇಳೆ ಕಾಂಗ್ರೆಸ್ಗೆ ಅಧಿಕೃತವಾಗಿ ಹೋಗಿದ್ದೆ ಅದರಲ್ಲಿ ಜೆಡಿಎಸ್ ಯಾರು ಇದು ಗೊಂಟ್ಲಾಗಿದೆ ರೇವಣ್ಣ ಅವ್ರ ಮುಂದೆ ಕೂತ್ಕೊಂಡು ಏರು ಧ್ವನಿಯಲ್ಲೇ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಅಂದ್ರೆ ಅರ್ಸಿ ಕೆರೆಯಿಂದ ಬಂದಂತ ಜೆಡಿಎಸ್ ಕಾರ್ಯಕರ್ತರು ಹೇಳಿ ನಮ್ಗೆ ಗೊತ್ತಾಗ್ಬೇಕು ನಾವು ಯಾರ ಪರ ಕೆಲಸ ಮಾಡಬೇಕು ನಾವು ಪಕ್ಷಕ್ಕಾಗಿ ಪ್ರಾಣ ಕೊಡಕ್ಕೆ ಸಿದ್ಧ ಇದ್ದೀವಿ ಆದ್ರೆ ನಮ್ಗೆ ಜೆ ಡಿ ಎಸ್ ಅಭ್ಯರ್ಥಿ ಯಾರು ಅನ್ನೋದೇ ಗೊತ್ತಿಲ್ಲ ಇತ್ತೀಚೆಗೆ ಒಂದು ವೈಯಕ್ತಿಕವಾದ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು ಶಿವಲಿಂಗೇಗೌಡರು ಅಲ್ಲಿ ಯಾವುದೇ ಜೆ ಡಿ ಎಸ್ ಆಗಿರ್ಬೋದು ಅಥವಾ ಯಾವುದೇ ಪಕ್ಷದ ಬಾವುಟ ಪಕ್ಷದ ಚಿಹ್ನೆಯನ್ನು ಬಳಸದೆ ನಾನು ರೈತರ ಪರವಾಗಿದ್ದೀನಿ ಅಂತ ಹೇಳಿದ್ರು ಹಾಗಾದರೆ ಅವ್ರ ನಡೆ ಏನು ಏನಾದರೂ ಇಂಡಿಪೆಂಡೆಂಟಾಗಿ ಏನಾರು ನಿಂತ್ಕೊಬಿಡ್ತಾರ ಗೊತ್ತಿಲ್ಲ ಆದರೆ ಜೆ ಡಿ ಎಸ್ ಗತಿ ಏನು ಅನ್ನೋದೀಗ ಚರ್ಚೆ ಒಂದು ಕಡೆ ಯಾರಾದರೂ ರೇವಣ್ಣ ಅವರ ಕುಟುಂಬದಿಂದಲೇ ಬಂದು ಸ್ಪರ್ಧಿಸ್ಲಿ ನಮಗೆ ಫಸ್ಟು ಡಿಕ್ಲೇರ್ ಮಾಡಿ ನಾವಲ್ಲಿ ಜೆ ಡಿ ಎಸ್ ಪಕ್ಷಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ರೇವಣ್ಣ ಅವ್ರಿಗೆ ಕೂಡ ಕನ್ಫ್ಯೂಸ್ ಆಗಿ ಹೋಗಿದೆ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಶಿವಲಿಂಗೇಗೌಡರ ಅಂತಿಮ ನಿರ್ಧಾರ ಹೊರಬೀಳದ ಹೊರತು ಕೆರೆಯಲ್ಲಿ ಜೆ ಡಿ ಎಸ್ ಏನನ್ನೋ ಮಾಡೋದು ಕಷ್ಟ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ಹಂತಕ್ಕೆ ಮಾತನಾಡಿದಂಥ ಕಾರ್ಯಕರ್ತರು ಸಾಕು ಪ್ರಜ್ವಲ್ ಅವರು ಎಂ ಪಿ ಆಗಿರೋದು ಅವರು ಕರ್ಕಬನ್ನಿ ಅರ್ಜಿಗೇರಲ್ಲಿ ನಿಲ್ಲಿಸಿ ನಾವು ಗೆಲ್ಲಿಸಿಕತ್ತೀವಿ ಈಗಾಗಲೇ ಶಿವಲಿಂಗೇಗೌಡರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರೆಸಿ ಮನೆ ಹತ್ರ ಮಾತುಕತೆ ನಡೆಸ್ತಿದ್ದಾರೆ ಕಾರ್ಯಸ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಸಮಾರಂಭ ಮತ್ತು ಮನೆ ಫಂಕ್ಷನ್ಗಳಲ್ಲಿ ಕಾಣಿಸ್ಕೋತಾ ಇದ್ದಾರೆ ಜೆ ಡಿ ಎಸ್ಗಾಗಿ ದುಡ್ದ ನಮ್ಮನ್ನ ಅವ್ರು ನಿರ್ಲಕ್ಷಿಸ್ತಾ ಇದಾರೆ ಅವ್ರು ಬೇಡ ಅರೆ ನಾವು ಜೆ ಡಿ ಎಸ್ ಗೆಲ್ಲಿಸ್ಬೇಕು ಈಗಾಗಲೇ ನಿಮ್ಮ ಕುಟುಂಬದಿಂದಲೇ ಅರ್ನ ಕರ್ಕ ಬನ್ನಿ ಇದು ರೇವಣ್ಣ ಅವರಿಗೆ ಕೂಡ ತಲೆನೋವಿನ ಸಂಗತಿಯಾಗಿದೆ ಹೀಗಾಗಿ ರೇವಣ್ಣ ಅವರ ನಡೆ ಏನು ಅನ್ನೋ ಚರ್ಚೆ ಶುರುವಾಗಿದೆ ಅರಸೀಕೆರೆ ವಿಚಾರದಲ್ಲಿ ಶಿವಲಿಂಗೇಗೌಡರು ಏನು ಮಾಡ್ತಾರೆ ಅನ್ನೋದನ್ನು ಕಾತ್ ನೋಡಬೇಕು ಯಾಕಂದರೆ ಅವ್ರು ಫುಲ್ ಸೈಲೆಂಟ್ ಆಗಿಬಿಟ್ರೆ ಒಂದು ರೀತಿ ತಟಸ್ಥವಾಗಿ ಹೋಗ್ಬಿಟ್ಟಿದ್ದಾರೆ ವೀಕ್ಷಕರೇ ನೀವು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಜಕ್ಕೂ ಕೂಡ ಅಲ್ಲಿ ಶಿವಲಿಂಗೇಗೌಡರ ಪರವಾದ ಅಲೆ ಇದೆಯಾ ಅಥವಾ ಜೆ ಡಿ ಎಸ್ ಅಲೆ ಇದೆಯಾ ಒಂದು ವೇಳೆ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಹೋದರೆ ಜೆ ಡಿ ಎಸ್ಗೆ ಸೂಕ್ತ ಅಭ್ಯರ್ಥಿ ಯಾರು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅರಸಿಕೆರೆ ಎಮ್ ಎಲ್ ಎ ಯಾರಾಗಬೇಕು ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು